ಹಾಯ್ ಅಲ್ಲ, ನಮಸ್ಕಾರ ಸ್ನೇಹಿತರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕಂದಾಯ ಇಲಾಖೆಯಲ್ಲಿನ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸ್ನೇಹಿತರೆ, 1000 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಆ ನೋಟಿಫಿಕೇಶನ್ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ನೋಟಿಫಿಕೇಶನ್ನ ನೋಡೋಣ. ನೋಡಿ, ಇದು ಅಫೀಷಿಯಲ್ ನೋಟಿಫಿಕೇಶನ್, ಇದು KA ಅಫೀಷಿಯಲ್ ವೆಬ್ಸೈಟಲ್ಲಿ ಈ ನೋಟಿಫಿಕೇಶನ್ ಏನು ನೋಡ್ಬೋದಾಗಿದೆ. ಈ ನೋಟಿಫಿಕೇಶನ್ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟು. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ಇದೆ. ಅದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಆಯ್ಕೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ನೀವು ಅರ್ಜಿಯನ್ನು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಎಕ್ಸಾಮನ್ನು ನಡೆಸೋ ಡಿಪಾರ್ಟ್ಮೆಂಟ್ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಈ ಪ್ರಾಧಿಕಾರ ಈ ಎಕ್ಸಾಮನ್ನು ನಡೆಸುತ್ತೆ. ಹಾಗೆಯೇ ಒಟ್ಟು ಹುದ್ದೆಗಳು 1000 ಹುದ್ದೆಗಳಿರುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ 2ನೇ PUC ಅಂದರೆ ಸೆಕೆಂಡ್ PUC. ವೇತನ ಶ್ರೇಣಿ 21,400 ರಿಂದ 42,000 ರೂಪಾಯಿವರೆಗೂ ವೇತನ ಇರುತ್ತೆ. ಹಾಗೂ ಇದನ್ನು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4/3/2024 ಬೆಳಗ್ಗೆ 11ರಿಂದ 3/4/2024 ರಾತ್ರಿ 11:59 ಇರುತ್ತೆ. ಹಾಗೂ ಆನ್ಲೈನ್ ಮುಖಾಂತರ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 6/4/2024 ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಆ ವೆಬ್ಸೈಟ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮೀಸಲಾತಿ ಬಯಸುವವರು ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೀವು ಒಂದ್ಸಲ ನೋಟಿಫಿಕೇಶನ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನೋಡಿದ್ರೆ ಸ್ನೇಹಿತರೆ, ನೋಟಿಫಿಕೇಶನ್ನ ಇದೇ ಥರ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಎಲ್ರಿಗೂ ಧನ್ಯವಾದ.